ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರವಿವಾರ ಬೆಳಗ್ಗೆ 6 ಗಂಟೆ. ಹಿಂದಿನ ವ್ಲಾಗ್ನ ಕಂಟಿನ್ಯೂಯೇಷನ್ ಪಾರ್ಟ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಈಗ 6 ಗಂಟೆ ಅನ್ನೋಷ್ಟೊತ್ತಿಗೆ ನಾನು ಧಾರವಾಡ ಟ್ರೈನಿಂದ ಇಳಿದು ಸೀದಾ ದೊಡ್ಡ ಬಸ್ ಸ್ಟ್ಯಾಂಡಿಗೆ ಹೊಂಟಿದ್ದು ನೋಡ್ರಿ. ನಾನು ಫಸ್ಟ್ ಟೈಮ್ ಒಬ್ಬಕ್ಕೆ ಬಸ್ಸಿಗೆ ಹತ್ತು ಹೊಂಟೇನೆ ಅಂತ ಹೇಳ್ಬೋದು. ಹೆಚ್ಚಾಗಿ ನಾನು ಇಲ್ಲಿ ಇಳಿದ ತಕ್ಷಣ ಮನೆಯಿಂದ ಯಾರಾದರೂ ಕಾರ್ ತೊಗೊಂಡು ಕರೆಯಾಗಿ ಬರ್ತಿದ್ರು. ನಾನು ಚಿಂಟು ಇಬ್ಬರೇ ಇದ್ವಿ, ಲಗೇಜು ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ಯಾರಿಗೂ ಬರಬೇಡ್ರಿ ಅಂತ ಹೇಳಿದ್ನಿ. ಭಾಳ ಬೇಗ ಬೇಗ ಬಸ್ ಸಿಕ್ಬಿಡ್ತು. ಅಲ್ಲೇ ದೊಡ್ಡ ಬಸ್ ಸ್ಟ್ಯಾಂಡ್ ಒಳಗೆ ಇಳಿದ ತಕ್ಷಣ ಬೈಲಹೊಂಗಲ್ ಬಸ್ ರೆಡಿಯಾಗಿ ನಿಂತಿತ್ತು. ಸೊ ಹಾಗಾಗಿ ನಾನು ಚಿಂಟು ಹತ್ತಿ ಹೊಂಟೇವಿ. ಭಾಳ ಹೊತ್ತೇನು ಟೈಮ್ ಹತ್ತಲಿಲ್ಲ, ಹೋಗಕ್ಕೆ 2 ತಾಸು, 1.5-2 ತಾಸು ಒಳಗೆ ನಾವು ಬೈಲಹೊಂಗಲ್ದಾಗ ಇರ್ತೇವೆ ಧಾರವಾಡದಿಂದ. ಒಂಥರ ಖುಷಿನೂ ಅನ್ಸತ್ತಿತ್ತು, ಯಾಕಂದ್ರೆ ವರ್ಷಗಟ್ಟಲೆ ನಾನು ಮೈಸೂರೊಳಗೆ ಇರ್ತೀನಿ. ಈ ಕಡೆ ನಾನು ಊರಿಗೆ ಬರೋದ ಭಾಳ ಕಮ್ಮಿ. ಏನೇ ಫಂಕ್ಷನ್ ಬಂದರೂ ಹಸ್ಬೆಂಡ್ ಬಂದು ಹೋಗ್ಬಿಡ್ತಾರೋ, ಯಾಕಂದ್ರೆ ಮಕ್ಕಳು ಸ್ಕೂಲ್ ತಪ್ಪತ್ತೆ ಅಂದ್ಕೊಂಡು ಯಾವಾಗಲೂ ಅವರೇ ಓಡಾಡೋದು. ಈ ಸಾರಿ ನಾನು ಕೂಡ ಒಂಚೂರು ಚೇಂಜ್ ಇರಲಿ ಅಂದ್ಕೊಂಡು ಬಂದೆ ನೋಡಿರಿ. ಮತ್ತು ಹೈಕೋರ್ಟ್ ಪಾಸ್ ಆಗತ್ತಿತ್ತು ಧಾರವಾಡ ಹೈಕೋರ್ಟು, ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ, ಸ್ಮಾಲ್ ವಿಡಿಯೋ ಕ್ಲಿಪ್ಪು. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು. ಎಷ್ಟೋ ವರ್ಷ ಆದಮೇಲೆ ಬಂದೇನೇನು ನಾನು ಊರಿಗೆ ಅನ್ನೋ ಥರ ಫೀಲ್ ಅನ್ಸಕತ್ತಿತ್ತು. ಮೊದಲೆಲ್ಲ ನಾನು ವರ್ಷದಾಗ 2 ಸಾರಿ ಆದರೂ ಬರ್ತಿದ್ನಿ ಈ ದಸರಾ ಟೈಮ್ದಾಗೆಲ್ಲ. ಈಗ ದಸರಾ ಟೈಮ್ದಾಗ ನಂದು ಪೂಜಾ ಇರ್ತತಿ, ದೀಪ ಹಾಕೋದೆಲ್ಲ, ಹಾಗಾಗಿ ಅದು ಮಿಸ್ ಆಗತ್ತೆ ಆ ಟೈಮ್ದಾಗ. ದೀಪಾವಳಿಗಾದರೂ ಒಂದು 4-5 ದಿವಸ ಬಂದು ಹೋಗಬೇಕು ಅಂತ ಅನ್ಕೋತೇನೆ, ಅದು ಆಗೋದೇ ಇಲ್ಲ, ಹಂಗೆ ಉಳಿದ್ಬಿಡ್ತದೆ ಅದು. ನಮ್ಮ ಮನೆಯವ್ರನ್ನ ಕೇಳ್ತೀನಿ, ಅವ್ರು ಬೇಡ ಅಂದ್ಬಿಡ್ತಾರೆ. ನೋಡಿರಿ, ಜಸ್ಟ್ ನಾನು ಚನ್ನಮ್ಮ ಸರ್ಕಲ್ಗಳಿದ್ನಿ ಬೈಲಹೊಂಗಲ್ದಾಗ. ನಮ್ಮ ತಂಗಿ ಬಂದು ಕಾಯಕತ್ತಿದ್ಲು, ಲಗೇಜು ಏನೂ ಇರಲಿಲ್ಲಲ್ಲ ಅಷ್ಟೊಂದು, ಹಾಗಾಗಿ ಗಾಡಿ ಮೇಲೆ ಇಟ್ಕೊಂಡು ಹಾಗೆ ಹೊಂಟೇವಿ. ಆಕಿನೂ ಕೂಡ ಬೆಳಗ್ಗೆನೇ ಎಲ್ಲ ಬೇಗ ಎದ್ದು ನನಗೋಸ್ಕರ ಕಾಯಕತ್ತಿದ್ಲು ಬರ್ತೇನೆ ಅಂಥೇಳಿ. ಎಷ್ಟಾದರೂ ಅದು ಅಕ್ಕ ತಂಗಿ ಪ್ರೀತಿ ಅಂತ ಹೇಳ್ಬೋದು ಅಂತಿರ್ತಾಳೆ ಆಕಿ. ನೀನು ಇಲ್ಲೇ ಅಕ್ಕಪಕ್ಕ ಇದ್ದೀರ, ಚಲೋ ಇರ್ತಿತ್ತು, ಅಷ್ಟು ದೂರ ಹೋಗ್ಬಿಟ್ಟು ಅಂಥೇಳಿ. ಏನು ಮಾಡೋಕ್ಕಾಗೋದಿಲ್ಲ ನೋಡಿರಿ, ನಮ್ಮ ನಸೀಬೊಳಗೆ ಏನಿರ್ತೈತಲ್ಲ ಅಲ್ಲೇ ಹೋಗ್ಬೇಕಾಗ್ತತಿ. ನನಗೆ ನಿಜವಾಗ್ಲೂ ಒಂದು ಚೂರು ಜರ್ನಿ ಮಾಡ್ದಂಗೆ ಅನಿಸ್ಲೇ ಇಲ್ಲ. ನಾನು ಏನಾದರೂ ಅಕಸ್ಮಾತ್ ಬೆಳಗಾವಿ ಇಳಿದಿದ್ರೆ ಏನಾಗ್ತಿತ್ತು, 8ಕ್ಕೆ ಅದು ರೀಚ್ ಆಗ್ತಿತ್ತು. 8ರಿಂದ ನಾನು ಬೈಲಹೊಂಗಲ್ಗೆ ಬರಬೇಕಂದ್ರೆ 10 ಗಂಟೆ ಆಗಿರೋದು. ಏನೋ ಒಂಥರ ತಲೆಯೊಳಗೆ ಪಟ್ಟ ಅಂತೇಳಿ ಇದು ಐಡಿಯಾ ಬಂತು ನನಗೆ, ಬೇಗ ಇಲ್ಲೇ ನಾನು ಧಾರವಾಡಕ್ಕನ್ನು ಎಳೆದು ಬಿಡೋನು ಅಂತ. ಸೊ ಹಾಗಾಗಿ ನಂಗೆ ಆಮೇಲೆ ಅನ್ಸೋಕ್ಕೆ ಶುರು ಆಯಿತು, ಎಷ್ಟು ಚಲೋ ಐಡಿಯಾ ಬಂತಪ್ಪ ನನ್ನ ತಲೆಯಾಗ. ಯಾಕಂದ್ರೆ 8:30 ಅನ್ನೋಷ್ಟೊತ್ತಿಗೆ ನಾನು ಬೈಲಹೊಂಗಲ್ದಾಗ ಇದ್ದೀನಿ ಮನ್ಯಾಗ. ಒಂಚೂರು ನಾ ಬಂದೇನು ಮೈಸೂರಿಂದ ದೂರ ಐತಿ ಅನ್ನೋ ಥರ ಫೀಲ ಅನ್ನಿಸ್ಲಿಲ್ಲ ನನಗೆ. ಭಾಳ ದಿವಸ ಆದಮೇಲೆ ಸಿಕ್ಕಿದ್ವಿ, ಹಂಗೆ ಮಾತಾಡ್ಕೊತ ಮನೆಗೆ ಹೊಂಟಿದ್ವಿ. ಚಿಂಟು ಅಂತೂ ಫುಲ್ ಖುಷಿಯಾಗಿದ್ದ, ಎಲ್ಲರನ್ನು ಭೇಟಿ ಆಗತ್ತೇನೆ ಅಂಥೇಳಿ. ಹಂಗೆ ನಿನ್ನೆ ನೈಟ್ ಅಂತೂ ನನಗೊಂದು ಚೂರು ನಿದ್ದೆ ಇಲ್ಲ. ಚಿಂಟೂ ಒಂದು ಸೀಟೊಳಗೆ ಮಲಗಿಸಿದ್ರೆ ಏನಾಗ್ತತಿ, ಅವನು ಬಿದ್ದು ಬಿಡ್ತಾನೋ ಇಲ್ಲಿಕ್ಕೆ ರಾತ್ರಿ ಎದ್ದು ಕೂತ್ಕೊಳ್ಳೋ ಅಭ್ಯಾಸ ಐತಿ, ಕಿರಿಸ್ತಾನೋ ಇಲ್ಲಿಕ್ಕೆ ಎದ್ದು ಹೋಗ್ಬಿಡ್ತಾನೆ, ಹೀಗೆಲ್ಲ ಮಾಡ್ತಾನವ. ಹಂಗಾಗಿ ಇಬ್ಬರು ಒಂದೇ ಸೀಟ್ನೇ ಮಲ್ಕೊಂಡ್ವಿ, ಇಬ್ರಿಗೂ ಮಲ್ಕೊಳಕ್ಕೆ ಜಾಗ ಸಾಕಾಗಲಿಲ್ಲ. ಅವ್ನು ನಿದ್ಗನೊಳಗೆ ಅವಂಗೂ ತ್ರಾಸಾಗತ್ತಿತ್ತು, ನನಗಂತೂ ಇನ್ನೂ ಕಣ್ಣು ಉರಿಯತ್ತಿತ್ತು, ನಿದ್ದೆನೇ ಇಲ್ಲ ರಾತ್ರಿ ಎಲ್ಲ ನನಗೆ. ಹಂಗೆ ಜಸ್ಟ್ ಮನೆಯೂ ಬಂತು ನೋಡಿರಿ, ಎಲ್ಲ ನನ್ನ ತಂಗಿ ಮಕ್ಕಳೆಲ್ಲ ಕಾಯಕತ್ತಿದ್ರು ನಾವು ಬರ್ತೇವೆ ಅಂತ ಹೇಳಿ. ದಿವ್ಯ ಇಲ್ಲ, ದಿವ್ಯ ಸಿಂಧು ಏನಪ್ಪ ಬ್ಯಾಗ್ ತಗೊಂಡ್ಬರತ್ತಾಳು ಫುಲ್ಲ ಅಲ್ಲ. ಚಿಂಟು ಇಲ್ಲೊಬ್ಬೇಕು, ಚಿಂಟು ಅದಾಳ ಅಲ್ಲೊಬ್ಬ, ಚಿಂಟು ಅದಾನು ಇಲ್ಲೊಬ್ಬೇಕು, ಚಿಂಟು ಅದಾಳ ಅಲ್ಲ. ಚಿಂಟು ನೀನು ಡ್ಯಾನ್ಸ್ ಮಾಡಿ ತೋರಿಸ, ನಚ್ಚತ್ತಿ ಡೈಲಿ ಡ್ಯಾನ್ಸ್ ಮಾಡಿ ತೋರಿಸ್ತಿ, ಹಾಡು ಹಾಡು, ಏನೋ ಭಾಳ ಹಾಡು ಹಾಡ್ತಿರ್ತಿಲ್ಲ, ಎಲ್ಲಿ ಹೋದ ನೋಡ್ರಿ. ನಾನೀಗ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 8:30 ಆಗಿತ್ತು, ಎಲ್ಲೂ ಮಾತಾಡೋಕ್ಕಾಗಲಿಲ್ಲ. ಬಾ ದಿಶಾ, ಇವರೆಲ್ಲ ಯಾರಂತ ನೀವು ನೋಡತ್ತಿರ್ಬೋದು. ಇಕ್ಕಿ ನಮ್ಮ ತಂಗಿ ಸಣ್ಣ ಮಗಳು, ಇಕ್ಕಿ ದೊಡ್ಡ ಮಗಳು, 3 ಜನ ಹುಡುಗಿಯರು ನಮ್ಮ ತಂಗಿಗೆ. ಇನ್ನೊಬ್ಬಕ್ಕೆ ಅಲ್ಲಿ ಓಡಾಡತ್ತಾಳು ದಿವ್ಯ, ಆಮೇಲೆ ಅಲ್ಲಿ ಇನ್ನೊಬ್ಬಕ್ಕೆ ಓಡಾಡತ್ತಾಳ ಕೇಸರ ದಿಶಾ, ಆಮೇಲೆ ಇಕ್ಕಿ ಸಿಂಧು. ಇಕ್ಕಿ ಭಾರಿ ಡ್ರಾಮಾ ಕ್ವೀನ್, ಎಲ್ಲ ಡಾನ್ಸ್ ಗೀನ್ಸ್ ಮಸ್ತ್ ಮಾಡ್ತಾಳು. ಬಂದಂಗೆ ಅನಿಸ್ಲಿಲ್ಲ, ನಾನು ಧಾರವಾಡಕ್ಕೆ ಇಳಿದಾಗ 5:30, ಆಮೇಲೆ 6 ಗಂಟೆ ಅನ್ನೋಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ನಾಗ ಇದ್ದೀನಿ. 8:30 ಅನ್ನೋಷ್ಟೊತ್ತಿಗೆ ಮನೆಯಾಗ ನೋಡ್ರಿ ಬೈಲಹೊಂಗಲ್ದಾಗ. ಇನ್ನು ನಾ ಬೆಳಗಾವಿ ಇಳಿದಿದ್ರೆ ಈಗ ಇಳಿದು ಈ ಕಡೆ ಬೈಲಹೊಂಗಲ್ ಬರಬೇಕಾಗ್ತಿತ್ತು.
ಭಾಳ ದೂರ ಅನ್ಸೋದು. ರಿಸರ್ವೇಷನ್ ಇದ್ದಿದ್ದ ರಿಸರ್ವೇಷನ್ ಬೆಳಗಾವರೆಗೂ ತೆಗ್ಸಿದ್ವಿ, ಆದ್ರೆ ನನಗೆ ಅನ್ನಿಸ್ತು ಲೇಟ್ ಆಗ್ತದೆ ಅಂತ ಹೇಳಿ ನಾನು ಧಾರವಾಡ ಕೇಳಿದ್ನಿ. ಅದು ಒಳ್ಳೆ ಕೆಲಸ ಮಾಡಿದ್ದೆ ಅಂತ ಹೇಳ್ಬೋದು. ಧಾರವಾಡದಿಂದ ಇದೆ ಫಸ್ಟ್ ಟೈಮ್ ನಾನು ಒಬ್ಬಕ್ಕೆ ಜರ್ನಿ ಮಾಡಿದ್ದು. ಬೆಳಗಾವಿಂದ ಬಂದಿದ್ನಿ, ಬಟ್ ಧಾರವಾಡದಿಂದ ನಾನು ಇದೆ ಫಸ್ಟ್ ಬಸ್ಸಿಗೆ ಬಂದೇನಿ. ಗೊತ್ತಿರಲಿಲ್ಲ, ಬಟ್ ಅಲ್ಲಿ ಕೇಳ್ಕೊಂಡೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಅಂತೇಳಿ. ಪಟ್ ಪಟ್ ಅಂತೇಳಿ ಎಲ್ಲ ಬಸ್ ಎಲ್ಲ ಸಿಕ್ತು, ಬಂದಂಗೂ ಅನಿಸ್ತಿಲ್ಲ. ಫಸ್ಟ್ ಫಸ್ಟ್ಗೇನೆ ಬಂದೇನೆ ಸಿಂಧು ನೋಡ್ರಿ, ಹೇರ್ ಬ್ಯಾಂಡ್ ಹೆಂಗೆ ಐತೆ. ಚಿಂಟು ಪೆಟ್ಟಕ್ಕೆ ಅಲ್ಲ ಚಿಂಟು, ನಿಂದು ಹೇರ್ ಬ್ಯಾಂಡ್ ನೋಡ್ರಿ, ರ್ಯಾಬಿಟ್ ಹೇರ್ ಬ್ಯಾಂಡ್ ಮಸ್ತ್ ಐತೆ. ಒಂದು ಹಾಡು ಹಾಡ್ತು, ಒಂದು ಹಾಡು ಹಾಡ್ತು, ಮಸ್ತ್ ಹಾಡ್ತು, ಒಂದು ಹಾಡು ಹಾಡು, ಹಾಡ ಚಂದ ಹಾಡ್ತಿ ಹಾಡ. ಯಾವ್ದೋ ಎಲ್ಲ ಇನ್ನೇನು ಹಾಡ್ತಿರ್ತೀರ, ಯಾವ್ದೋ ಮೊನ್ನೆ ಹಾಡ್ತು ಹಾಡ್ ತೋರ್ಸತ್ತಿದ್ದಲ್ಲ, ತೋರ್ಸದ್ ಯಾವ್ದು ಹೇಳ. ನನ್ ಬ್ಲಾಗ ಕೆಡ್ತೈತೆ ನೋಡ್ರಿ ದಿವ್ಯಾ ಹೇಳತ ದಿಶಾ, ಈಗ ಹಾಡು ಹಾಡ್ಬಿಟ್ರೆ ಬ್ಲಾಗ್ ಕೆಟ್ಟೋಗ್ಬಿಡ್ತೈತೆ ಅಂತ. ಹಂಗೇನಿಲ್ಲ, ಚಲೋ ಹಾಡ್ತಾಳ ನೋಡ್ರಿ. ಈಗ 9:30 ಆಗೈತಿ, ನಾಷ್ಟ ಮಾಡೋ ಟೈಮು. ನಾಷ್ಟ ಏನು ರೆಡಿ ಆಗೈತೆ ಅಂತ ನೋಡೋಣ. ಇಡ್ಲಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಗುತ್ತ, ಸಾಂಬಾರ್ ಇಡ್ಲಿ ಚಟ್ನಿ. ಕರೆಣ ಭಾಳ ಹಸುವಾಗೈತಿ, ನಿನ್ನೆ ತಿಂದಿದ್ದಂತೂ ಜರ್ನಿ ಮಾಡ್ಬೇಕನ್ನೋ ಇದ್ರಾಗ ಹರ್ದಂಬರ್ದ ತಿಂದ ಟ್ರೈ ಆಗ್ತಿತ್ತು. ನೈಟ್ನ ಒಂಥರ ಹಸು ಹಸು ಅನ್ಸತ್ತಿತ್ತು, ಮತ್ತು ನಿದ್ದೆನೂ ಸರಿಯಾಗಿಲ್ಲ ಟ್ರೈನೊಳಗೆ. ಈಗಂತೂ ಫುಲ್ ಹಸುವಾಗೈತಿ, ನಾಷ್ಟ ಮಾಡಬೇಕಿಂದ ರೆಡಿ ಆಗತ್ತ ಇಡ್ಲಿ ಚಟ್ನಿ ಸಾಂಬಾರ್. ಬರೀ ಎಲ್ಲರೂ ನಾಷ್ಟ ಮಾಡೋನು, ಎಲ್ಲರೂ ನಾಷ್ಟ ಮಾಡಿದ್ರೆ ಬಿಸಿ ಇದಾರು. ದಿವ್ಯಾ ಹಾಯ್ ಹೇಳ. ದಿವ್ಯಾ ಡೈಲಿ ವ್ಲಾಗ್ ಒಳಗೆ ಹೆಚ್ಚಾಗಿ ನಾನು ಒಬ್ಬಕ್ಕಿನ ಬಿಟ್ರಿನ ಯಾರು ನೋಡೋಂಗಿಲ್ಲ ಇಲ್ಲಿ, ನೀವು ಎಲ್ಲರೂ ನೋಡ್ಬೋದು. ಯಾಕಂದ್ರೆ ಮೈಸೂರಾಗ ನಾವು ಇರೋದೇ 4 ಜನ. ನೀವು ಎಷ್ಟೇ ನಾನು ವ್ಲಾಗ್ ಮಾಡಿದ್ರು, ನನ್ನ ಬಿಟ್ರೆ ಚಿಂಟುನ ಬಿಟ್ರೆ ಇಲ್ಲ ಶ್ರೇಯಸ್ಸು ಅಷ್ಟು ಇಷ್ಟಪಡೋಂಗಿಲ್ಲ ವ್ಲಾಗ್ ಒಳಗೆ ಕನ್ಸ್ಕೊಳತ್ತೆ, ನಮ್ಮ ಮನೆಯವ್ರಿಗೆ ಕನ್ಸೋದಿಲ್ಲ. ಸೊ ಈಗ ಒಂದೆರಡು ದಿವಸ ಇರುವಷ್ಟು ದಿವಸ ಎಲ್ಲರ ಜೊತೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಹೇಳು ಬಾ. ಎಲ್ಲಾರ್ಗು ಹೋಗೋಣ ರೈಟ್ ಹೇಳೋಣ ಹೊಲಕ್ಕೆ. ಯಾರ ಈಗ ನಾವು ಹೊಲಕ್ಕೆ ಹೊಂಟೇವಿ. ಒಂದು ರೌಂಡು ಹೊಲದೊಳಗೆಲ್ಲ ತಿರುಗಾಡ್ಕೊಂಡು ಹಣ್ಣೆಲ್ಲ ಆಗಿದ್ದು ಎಲ್ಲ ಕಿತ್ಕೊಂಡು ಬರೋನು, ಟೈಮ್ ಪಾಸು ಆಗ್ತತಿ. ಮತ್ತು ಅಲ್ಲಿ ಹೋದ್ಮೇಲೆ ಎಲ್ಲ ನಿಮ್ಗೊಂದು ರೌಂಡ್ ನಾನು ಹೊಲನ ತೋರಿಸ್ತೇನೆ ಬರ್ರಿ.